ಎಲ್ಲರಿಗೂ ಸಲಾಂ, ನಮಸ್ತೆ, ಗುಡ್ ಆಫ್ಟರ್ನೂನ್, ಶಾಲೋಮ್. ಯಾವ್ಯಾವ ಭಾಷೆಯಲ್ಲಿ ನಿಮ್ಮನ್ನೆಲ್ಲರೂ ನಿಮ್ಮೆಲ್ಲರನ್ನೂ ಗ್ರೀಟ್ ಮಾಡೋಕ್ಕಾಗತ್ತೋ ಆ ವರ್ಡ್ಸನ್ನು ನಾನು ಹುಡುಕ್ತಾ ಇದ್ದೀನಿ. ಶರಣು ಅಲ್ಲಿ ಅವರು ಇದ್ದಾರೆ. ಸೊ ಈ ಮೂವಿನಲ್ಲಿ ಇದನ್ನೇ ನೀವು ಕಾಣ್ಬೋದು. ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ನಮ್ಮೊಳಗೆ ಇರುವಂತಹ ಬಾಂಧವ್ಯತೆಯನ್ನು ನಾವು ಬೆಳೆಸಬೇಕಂತ ಒಂದು ದೊಡ್ಡ ಉದ್ದೇಶ ಇದೆ. ನ್ಯಾಷನಲ್ ಇಂಟಿಗ್ರೇಷನನ್ನು ಈ ಮೂವಿನಲ್ಲಿ ನೋಡ್ಬೋದು. ಸೊ ನಾನು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೇ ಇಲ್ಲಿ ಬೆಳೆದಿರೋದು ಬೆಂಗಳೂರಿನಲ್ಲಿ. ಬಟ್ ಆ್ಯಕ್ಚುಲಿ ನಮ್ಮ ಪೂರ್ವಜರು ತಮಿಳ್ನಾಡಿಂದ ಬಂದಿರೋರು. ಸೊ ವೀಟ್ಲ ತಮಿಳ್ ಪೇಸುವೆ ಸರಳಮಾಗ ವೀಟ್ಲ ತಮಿಳ್ ತಾನು ಪೇಸುವೋಂ. வேற மொழி வீட்ல பேசுறது கிடையாது. ஆனா வெளியே வந்தா கன்னட மாத்தாடுவோம். ಮತ್ತೆ ವ್ಯಾಪಾರದಲ್ಲಿ ನೋಡಿದ್ರೆ ಉರ್ದು ಮಾತಾಡ್ತೀವಿ. ಹಾಗೆ ಇಷ್ಟು ಭಿನ್ನ ಭಿನ್ನವಾಗಿ ಇರುವ ಸಮುದಾಯಗಳನ್ನು ನಾವು ಅರಿಯದೇ ಇರುವ ಒಂದು ಕಾರಣದಿಂದ ಇಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು, ಮತ್ತೆ ಕೆಲವೊಮ್ಮೆ ಒಂದು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಬೇರೆಯವರು, ಅವರು ಬೇರೆ, ನಾವು ಬೇರೆ ಅಂತ ಅದೆಲ್ಲವನ್ನು ಮುರಿಯೋದಕ್ಕೆ ಈ ಮೂವಿ ಒಂದು ಒಂದು ಫೌಂಡೇಶನ್ ಆಗಿರತ್ತಂತ ನಮಗೆ ನಂಬಿಕೆ ಇದೆ. ಬಿಕಾಸ್ ವಿ ಆರ್ ಲುಕಿಂಗ್ ಆಟ್ ಅ ವೆರಿ ಗ್ರೇಟರ್ ಯುನೋ ಗ್ರೇಟರ್ ಪರ್ಸ್ಪೆಕ್ಟಿವ್, ನಾಟ್ ಜಸ್ಟ್ ಆ್ಯನ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಟರ್ಟೈನ್ಮೆಂಟ್ ಇಲ್ಲದೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಏನೂ ಅರ್ಥ ಇರಲ್ಲ. ಸೊ ದೇರ್ ಇಸ್ ಅ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ದಿಸ್ ಮೂವಿ. ಮೂವಿನಲ್ಲಿ 5 ಹಾಡುಗಳಿವೆ. ಮತ್ತು ಈ ಹಾಡು ನೀವು ಕೇಳಿದ ತಕ್ಷಣ ಗೊತ್ತಿರಬೇಕು, ಬದುಕು ಹೋರಾಟವಾಗಿದೆ, ಪ್ರತಿ ಕ್ಷಣವೂ ಆನಂದವಾಗಿದೆ. ಇದು ನನ್ನ ಅನುಭವದ ಮೂಲಕ ನಾನು ಬರೆದಿರುವ ಈ ಒಂದು ಸಾಹಿತ್ಯ ಅನುಭವದ ಮೂಲಕ. ಯಾಕಂದ್ರೆ ಪ್ರತಿ ಕ್ಷಣವು ಏನೇ ಒಂದು ನಾವು ಕೆಲಸ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವು ಬೀಳ್ತೀವಿ. ಎಷ್ಟೇ ಒಳ್ಳೆಯವರಾಗಿರೋಕ್ಕೆ ನಾವು ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದು ಕಡೆ ತಪ್ಪು ಮಾಡೋರೇ ಮನುಷ್ಯ. ಅದರ ನಂತರ ಅಲ್ಲೇ ನಮಗೆ ಒಂದು ಪರಿಹಾರವೂ ಸಿಗುತ್ತೆ. ಆದರೆ ಮನುಷ್ಯನಿಗೆ ಪರಿಹಾರ ಇಲ್ಲ ಅಂತ ಅವನು ಅನ್ಕೊಂಡ್ರೆ ಅವನು ಏನಾಗ್ಬಿಡ್ತಾನೆ, ಅವನಿಗೆ ಅವನೇ ನಾಶವನ್ನು ವಹಿಸುವ ರೀತಿಯಲ್ಲಿ ಏನೋ ತಪ್ಪು ಮಾಡ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಈ ಹಾಡಿನಲ್ಲಿ ಏನಂದ್ರೆ, ನಿಮಗೆ ಹೋರಾಟ ಇದ್ದೇ ಇರುತ್ತೆ, ಬಟ್ ಆನಂದವು ಕೂಡ ನಿಮ್ಮ ಜೊತೆಗೇ ಇದೆ. ಸೊ ನೀವು ನಂಬಿಕೆ ಇಟ್ಕೊಳ್ಳಿ ಅಂತ ಒಂದು ಸಂದೇಶ ಕೊಡಬೇಕಂತ ಈ ಹಾಡು ನಾವು ರಚನೆ ಮಾಡಿದ್ವಿ. ಸೊ ಮೂವಿನಲ್ಲಿ ಅನೇಕರು ಒಳ್ಳೆ ಪಾತ್ರ ಮಾಡಿದ್ದಾರೆ. ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ದಿ ಕಾಸ್ಟ್ ರೈಟ್ ಫ್ರಮ್ ರಾಘವ್ ಸೂರ್ಯ ಅವರು. ರಾಘವ್ ಸೂರ್ಯ ಅವರು ನನಗೆ ಬಹಳ ಆತ್ಮೀಯರು. ಸುಮಾರು ಒಂದು 8 ವರ್ಷದಿಂದ ನಾನು 7 ಇಯರ್ಸ್ ಇರ್ಬೋದು, 7 to 8 ಇಯರ್ಸ್ ಆಲ್ಮೋಸ್ಟು. ಯಾಕಂದರೆ ನಾನು ಅಲ್ಲಿ ಚರ್ಚೆಗೆ ಹೋಗ್ತಿದ್ದೆ ಟಿ ವಿ ಚಾನಲ್ಗೆ, ಅವರಲ್ಲಿ ಆ್ಯಂಕರ್ ಆಗಿದ್ದರು. ಸೊ ಹಾಗಾಗಿ ಫಸ್ಟ್ ಮೀಟಿಂಗಲ್ಲೇ ನಾವು ನಿರ್ಧಾರ ಮಾಡ್ಕೊಂಡಿದ್ವಿ, ಒಂದು ವೇಳೆ ಯಾವ್ದಾದ್ರೂ ನಾನು ಮೂವಿ ಮಾಡಿದ್ರೆ ನೀವು ಆ್ಯಕ್ಟರ್. ಮತ್ತು ಅವರು, ಸರ್ ನೀವು ನೀವು ಡೈರೆಕ್ಟ್ ಮಾಡ್ತಿದ್ರೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವರು ಅವತ್ತಿಗೆ ಮಾತಾಡಿದ್ರು. ಅಲ್ಲಿ ಆ್ಯಂಕರ್ ಆಗಿರುವಾಗಲೇ ಅಲ್ಲಿ ಒಳಗೆ ಕುತ್ಕೊಂಡು ನಾವಿಬ್ರು ಚರ್ಚೆ ಮಾಡ್ತಿದ್ವಿ, ಮತ್ತು ಹಾಡ್ತಿದ್ವಿ ಅಲ್ಲೇ ಹಾಡ್ತಿದ್ವಿ. ಸೊ ವಿ ಆರ್ ವೆರಿ ಡಿಫ್ರೆಂಟ್, ಒಂದು ರೀತಿಯಲ್ಲಿ ಒಂದು ವೆರಿ ಡಿಫ್ರೆಂಟ್ ಬಾಂಡಿಂಗ್ ಇದೆ ನಮ್ಮಲ್ಲಿ. ಸೊ ವಿ ನೋ ಈಚ್ ಅದರ್ ವೆರಿ ವೆಲ್ ಆ್ಯಂಡ್ ವಿ ಡಿಸ್ಕಸ್ ಸೋ ಮೆನಿ ಐಡಿಯಾಲಜಿ ಬಗ್ಗೆ, ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಲ್ಲ ತುಂಬ ತೀವ್ರ ಡಿಸ್ಕಷನ್ ಮಾಡಿದ್ದೀವಲ್ಲ, ವೆರಿ ಬ್ಯೂಟಿಫುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ನಮ್ಮ ರಾಘವ್ ಸೂರ್ಯಜಿ. ಯಾಕಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಜಸ್ಟ್ ಅ ಮೂವಿ, ಇಟ್ಸ್ ಅ ಸೈನ್ ಆಫ್ ಬ್ರದರ್ಹುಡ್. ವಿ ಆರ್ ಸೀಯಿಂಗ್ ದ ಸೈನ್ ಆಫ್ ಬ್ರದರ್ಹುಡ್ ಆಫ್ 8 ಇಯರ್ಸ್ ಆಫ್ ಫ್ರೆಂಡ್ಶಿಪ್. ಅದರ ನಂತರ ವಿ ಹ್ಯಾವ್ ಸೈಯದ್ ಇರ್ಫಾನ್ ಅವರು. ಅವರು ಆಲ್ರೆಡಿ ಮೂವೀಸ್ನಲ್ಲಿ ಅನೇಕ ಕನ್ನಡ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸುದೀಪ್ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅವರು ಅದ್ರ ಬಗ್ಗೆ ಮಾತಾಡ್ತಾರೆ, ತೆಲುಗಲ್ಲೂ ಮಾತಾಡ್ತಾರೆ, ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರನ್ನ ಮೀಟ್ ಮಾಡಿದ್ದು ಒಂದು ಒಂದು ಚೆಕ್ಕೆಯಲ್ಲಿ ಮೀಟ್ ಮಾಡಿದ್ವಿ. ಅವಾಗ ಕೂಡ ಫಸ್ಟ್ ಮೀಟಿಂಗ್ನಲ್ಲಿ ಅವ್ರಿಗೆ ಹೇಳಿದೆ, ನಾನು ಮೂವಿ ಮಾಡೋದಿದ್ದರೆ ನಿಮ್ಮನ್ನು ಕರಿತೀನಿ ಅಂತ. ಸೊ ಹಾಗಾಗಿ ಇಟ್ ವಾಸ್ ಆಲ್ ಲೈಕ್ ಏನಂದರೆ, ಎಲ್ಲೋ ಒಂದು ಕಡೆ ಮೀಟ್ ಮಾಡಿದ್ವಿ, ಅದೆಲ್ಲ ಕೂಡಿ ಬಂದಿದೆ. ದಟ್ಸ್ ಆಲ್ ಇಟ್ ಈಸ್. ದೆನ್ ವಿ ಹ್ಯಾವ್ ವಿನ್ಯಾಸ್ ಶೆಟ್ಟಿ. ವಿನ್ಯಾಸ್ ಶೆಟ್ಟಿ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ ಇಸ್ ಅಮೇಝಿಂಗ್. ನೋಡಬೇಕಾಗಿರುತ್ತೆ ನಾನು, ಯಾಕಂದರೆ ಗೌರಿ ಪಾತ್ರ ಅಂತ ನಾನು ಹುಡುಕ್ತಿದ್ದೆ. ಈ ಗೌರಿ ಪಾತ್ರ ಇದರಲ್ಲಿ ಒಂದು ಕ್ಯಾರೆಕ್ಟರ್ನಲ್ಲಿ ಗೌರಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಟು ಬಿ ವೆರಿ ಫ್ರ್ಯಾಂಕ್, ನಿಮ್ಮ ಮುಂದೆ ಹೇಳಬೇಕಾಗಿರುತ್ತೆ, ಈ ಗೌರಿ ಪಾತ್ರವನ್ನು ನಾನು ಬರಿತಿರುವಾಗ ಅಟ್ 1 ಪಾಯಿಂಟ್ ಐ ಕುಡ್ ನಾಟ್ ಕಂಪ್ಲೀಟ್ ದ ರೈಟಿಂಗ್. ನನಗೆ ಬರೆಯೋಕ್ಕಾಗಲಿಲ್ಲ, ಯಾಕಂದರೆ ಐ ಗಾಟ್ ಇನ್ ಟು ದಟ್ ಸಿಸ್ಟಮ್ ಆಫ್ ಗೌರಿ. ಗೌರಿ
ಮನಸ್ಸಲ್ಲಿ ಏನು ಹೋಗ್ತಿರ್ಬೇಕು ಈ ವೇಳೆಯಲ್ಲಿ ಅಂತ ಹೇಳುವಾಗ ನನಗೆ ಬರೆಯೋಕ್ಕಾಗಲಿಲ್ಲ ಆ ಟೈಮ್ನಲ್ಲಿ. ಸೊ ನನಗೇನಂದರೆ ನಾನು ವಿಜುವಲೈಸ್ ಮಾಡ್ತಿರುವ ಆ ಗೌರಿ ಎಲ್ಲಿ ಸಿಗ್ತಾಳೆ ಅಂತ ನಾನು ಅಲ್ಲಿ ಹುಡುಕ್ತಾ ಇದ್ದೆ. ಎಷ್ಟೋ ಜನರು ಬಂದರು ಗೌರಿ ಪಾತ್ರ ನಾನು ಮಾಡ್ತೀನಿ ಮಾಡ್ತೀನಿ ಅಂತ, ಬಟ್ ಐ ವಾಸ್ ನಾಟ್ ಏಬಲ್ ಟು ಸಿ ಗೌರಿ ಇನ್ ದಟ್ ಪರ್ಸನ್. ಫೈನಲ್ಲಿ ವಿನಯ ಶೆಟ್ಟಿ ಬಂದರು, ಇವರೇ ಗೌರಿ ಅಂತ ಒಂದು ಫೈನಲೈಸ್ ಮಾಡಿದ್ವಿ. ಆಮೇಲೆ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ನಲ್ಲಿ ಇವರು ಗೌರಿ ಪಾತ್ರಕ್ಕೆ ಬರ್ತಾರಾ, ಅದು ಫುಲ್ಫಿಲ್ ಮಾಡ್ತಾರಾ ಅಂತ ಫಸ್ಟ್ ಡೇ ಸೆಟ್ನಲ್ಲಿ ತೋರಿಸ್ಕೊಂಡ್ರು. ವಿ ಫೌಂಡ್ ಗೌರಿ ಅಂತ. ದಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ಶ್ಯೂರ್ ದ ಹೋಲ್ ಕ್ರೂ ಕ್ಯಾನ್ ರಿಯಲೈಸ್ ದ್ಯಾಟ್. ಅದ್ರ ನಂತರ ವಿ ಹ್ಯಾವ್ ಸ್ನೇಹಾ ರಾವ್, ಒಂದು ಕ್ಯಾರೆಕ್ಟರು ಚಾರುಲತಾ, ಅಡ್ವೊಕೇಟ್ ಚಾರುಲತಾ. ಬೈ ದ ವೇ ಇವರು ಬಂದು ಅಡ್ವೊಕೇಟ್ ಉಸ್ಮಾನ್ ಖಾನ್, ಅಡ್ವೊಕೇಟ್ ಉಸ್ಮಾನ್ ಖಾನ್ ಪಾತ್ರ ಮಾಡಿದ್ದಾರೆ. ಬ್ಯೂಟಿಫುಲ್. ಅಂದರೆ ಇವರೇನಂದ್ರೆ ಒಂದು ರೀತಿ ಇದಕ್ಕೆ ಮುಂಚೆ ಮಾಡಿರೋ ಮೂವಿ ಎಲ್ಲ ಒಂದು ರೀತಿ ಫೈಟು ವೈಲೆನ್ಸು ಎಲ್ಲ ಮಾಡಿದ್ದಾರೆ. ಇಲ್ಲಿ ಎಂತಹ ಪಾತ್ರ ಮಾಡಿದ್ದಾರೆ ಅಂದರೆ ಇಟ್ಸ್ ಟೋಟಲಿ ಅ ವೆರಿ ಸೆಟಲ್ಡ್ ಕ್ಯಾರೆಕ್ಟರ್ ರೋಲ್. ಅದು ಅವರೇ ಮಾತಾಡ್ಬೇಕು ನಾನು ಮಾತಾಡ್ತಿಂತ. ಸೊ ಹಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ದಟ್. ಸೊ ದಟ್ ವಾಸ್ ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸು. ಮತ್ತು ವಿ ಹ್ಯಾವ್ ಸ್ನೇಹಾ ರಾವ್ ಆಪೋಸಿಟ್ನಲ್ಲಿ ಅಡ್ವೊಕೇಟ್ ಚಾರುಲತಾ, ಶಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಇವರಿಗೆ ನಾವು ಬರೀ ಕೊಡ್ಸೋಕ್ಕೆ ಬುಲೆಟ್ ಕೊಟ್ವಿ, ಅವರೇ ಮೇನ್ ರೋಡ್ನಲ್ಲಿ ಅವರು ಆ ಸಾಹಸ ಇದೆಲ್ಲ ಮಾಡಿದ್ರು, ಏನೋ ಆ್ಯಕ್ಷನ್ ಥರ ಎಲ್ಲ ಮಾಡ್ತಿದ್ರು ವಿತೌಟ್ ಎನಿ ಡಮ್ಮಿ. ಅವರೇ ಬೈಕ್ ಓಡಿಸೋದು. ಸೊ ಓಡಿಸೋದು ಗೊತ್ತಾದ್ಮೇಲೆ ಇನ್ನೊಂದು ಬೈಕ್ ಓಡಿಸಿದ್ರು ಇನ್ನೊಂದು ಬೈಕ್ ಕೊಟ್ವಿ. ಸೊ ಶಿ ಎಂಜಾಯ್ಡ್ ದ ಟೈಮ್, ಅಡ್ವೆಂಚರಸ್ ಆಗಿತ್ತು. ಮತ್ತು ಸೊ ಇಟ್ಸ್ ವಂಡರ್ಫುಲ್ ಟೈಮ್ ವಿ ಹ್ಯಾಡ್. ಅಡ್ವೊಕೇಟ್ ಚಾರುಲತಾ, ವಿ ಫೌಂಡ್ ಅಡ್ವೊಕೇಟ್ ಚಾರುಲತಾ ಇನ್ ದಟ್ ಮೂವಿ. ವೆರಿ ನೈಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.